ಹಾಯ್ ಸ್ನೇಹಿತರೆ, ನಮಸ್ಕಾರ. ಸ್ನೇಹಿತರೆ, ಇನ್ನೇನು ಕೇವಲ 15 ದಿನಗಳಲ್ಲಿ 2020 ಮುಗಿಯುತ್ತಾ ಇದ್ದು 2021 ಆರಂಭವಾಗ್ತಾ ಇದೆ. 2020 ತುಂಬಾ ಕೆಟ್ಟದಾಗಿತ್ತು, ಆದ್ರೆ 2021 ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾ ಇದ್ದವ್ರಿಗೆ ಇದೀಗ ಭಾರಿ ದೊಡ್ಡ ಶಾಕ್ ಆಗಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, 2020 ಕೊನೆಯಲ್ಲಿ ಇದೀಗ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದೆ. ಕಳೆದ 15 ದಿನಗಳಲ್ಲಿ 2 ಬಾರಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗಿದ್ದು, ಇದೀಗ ಹೊಸದಾಗಿ ಜಾರಿಯಾಗಿರುವಂತಹ ಗ್ಯಾಸ್ನ ಬೆಲೆ ಏನು ಮತ್ತು ಇದರಲ್ಲಿ ಸಿಗುವಂತಹ ಸಬ್ಸಿಡಿ ಎಷ್ಟು ಎಂದು ಎಲ್ಲವನ್ನೂ ತಿಳಿದುಕೊಳ್ಳೋಣ, ಬನ್ನಿ. ಹೌದು ಸ್ನೇಹಿತರೆ, ಗ್ಯಾಸ್ ಸಿಲಿಂಡರ್ ಏಜೆನ್ಸಿಯವರು ಸಿಲಿಂಡರ್ನ ಬೆಲೆ ಹೆಚ್ಚಳ ಮಾಡುವ ಮುನ್ನ ಈ ಒಂದು ಹೊಸ ಬೆಲೆಗಳನ್ನ ನೀವು ತಿಳ್ಕೊಳ್ಬೇಕು. ತಿಳ್ಕೊಂಡು ನೀವು ಜಾಗರೂಕವಾಗಿರಬೇಕು. ಯಾವಾಗಲೂ ಕೂಡ ಪ್ರತಿ ತಿಂಗಳಿನ 1ನೇ ತಾರೀಕಿನಂದು ಹೆಚ್ಚು ಅಥವಾ ಕಡಿಮೆ ಆಗುತ್ತಲೇ ಇರುತ್ತೆ. ಆದರೆ ಈ ಒಂದು ಬಾರಿ ಡಿಸೆಂಬರ್ ತಿಂಗಳಿನಲ್ಲಿ 2 ಬಾರಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗಿದೆ ಸ್ನೇಹಿತರೆ. ಹೌದು, ಡಿಸೆಂಬರ್ 1ನೇ ತಾರೀಕು ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆ ಹೆಚ್ಚಾಗಿತ್ತು. ಆದರೆ ಇದೀಗ ಡಿಸೆಂಬರ್ 15ರಂದು ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ದೇಶದಲ್ಲಿ ವರ್ಷಕ್ಕೆ ಗರಿಷ್ಠ 12 LPG ಸಿಲಿಂಡರ್ ಖರೀದಿಗೆ ಸಬ್ಸಿಡಿ ಲಭ್ಯವಿದೆ. ಗ್ರಾಹಕರು ಸಿಲಿಂಡರ್ ಅನ್ನು ಖರೀದಿಸುವಾಗ ಪೂರ್ಣ ಪ್ರಮಾಣದ ಹಣವನ್ನು ಪಾವತಿಸಬೇಕಾಗುತ್ತೆ. ನಂತರ ಸಬ್ಸಿಡಿಯನ್ನು ಸರ್ಕಾರವು ಗ್ರಾಹಕರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡುತ್ತೆ. ಗ್ರಾಹಕರು 12 ಸಿಲಿಂಡರ್ಗಳಿಗಿಂತ ಹೆಚ್ಚು ಸಿಲಿಂಡರ್ಗಳನ್ನು ಖರೀದಿಸಲು ಅಥವಾ ಅಧಿಕ ಹಣವನ್ನು ಪಾವತಿಸಬೇಕಾಗುತ್ತೆ. ಆದರೂ ಕೂಡ ಹೆಚ್ಚಿನ ಗ್ರಾಹಕರು ಕಳೆದ ಮೇ ತಿಂಗಳಿನಿಂದ ಸಬ್ಸಿಡಿಗಳನ್ನು ಸ್ವೀಕರಿಸಿಲ್ಲ. ಯಾಕೆಂದರೆ ಅಂತಾರಾಷ್ಟ್ರೀಯ ತೈಲ ಬೆಲೆ ಕುಸಿತ ಮತ್ತು ದೇಶೀಯ ದರ ಹೆಚ್ಚಳವು ಸಬ್ಸಿಡಿ ಮತ್ತು ಮಾರುಕಟ್ಟೆ ದರಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಿದೆ. ಹೀಗಾಗಿ ಸಬ್ಸಿಡಿ ಇನ್ನೂ ಕೂಡ ಬರ್ತಾ ಇಲ್ಲ. ಮುಂದಿನ ವರ್ಷವಾದರೂ ಕೂಡ ಬರುತ್ತಾ ಎಂದು ಕಾದು ನೋಡಬೇಕು. ಒಂದು ಕಡೆ ಬರುತ್ತಿರುವಂತಹ ಸಬ್ಸಿಡಿ ಬರ್ತಾ ಇಲ್ಲ ಎಂದು ಜನ ತಲೆ ಕೆಡಿಸಿಕೊಂಡಿದ್ದಾರೆ. ಮಾತನ್ನು ಕೂಡ ಇದೀಗ ದೇಶೀಯ 12.7 KG LPG ಸಿಲಿಂಡರ್ನ ಬೆಲೆಯಲ್ಲಿ 50 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಹೌದು ಸ್ನೇಹಿತರೆ, ಕಳೆದ 15 ದಿನಗಳಲ್ಲಿ 2 ಬಾರಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಲ್ಲಿ ಹೆಚ್ಚಳ ಮಾಡಲಾಗಿದ್ದು ಸುಮಾರು 100 ರೂಪಾಯಿಯಷ್ಟು ಏರಿಸಲಾಗಿದೆ. ಇದೀಗ 14.7 KG ಸಬ್ಸಿಡಿ ರಹಿತ ಗ್ಯಾಸ್ ಸಿಲಿಂಡರ್ನ ಬೆಲೆ 644 ರೂಪಾಯಿಗೆ ತಲುಪಿದೆ. ಇವಾಗ ನೀವೇನಿದ್ದೀರಾ, ನಿಮ್ಮ ಪ್ರಕಾರ ಈ ರೀತಿ 2 ಬಾರಿ ತಿಂಗಳಿನಲ್ಲಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಹೆಚ್ಚಳ ಮಾಡುವುದರ ಬಗ್ಗೆ ಎಷ್ಟು ಮಟ್ಟಿಗೆ ಸರಿ ಮತ್ತು ಎಷ್ಟು ಮಟ್ಟಿಗೆ ತಪ್ಪು, ಇದ್ರ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.